ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಸಹಜವಾಗಿಯೇ ಆತಂಕವನ್ನು ಹೆಚ್ಚಿಸ್ತಾ ಇದೆ ಈ ಬೆನ್ನಲ್ಲೇ ಶಾಲೆಗಳಿಗೆ ಹೊಸ ರೂಲ್ಸ್ ಜಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಒಂದು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಮಕ್ಕಳು ಪೋಷಕರು ಜಾಗೃತರಾಗಬೇಕು ಅನ್ನುವಂತಹ ಸೂಚನೆಯನ್ನ ಪಾಸ್ ಮಾಡಿದ್ದಾರೆ ಆರೋಗ್ಯ ಇಲಾಖೆಯ ಗೈಡ್ಲೈನ್ಸ್ ಅನ್ನು ನೋಡಿ ಶಾಲೆಗಳಿಗೆ ಪ್ರತ್ಯೇಕ ರೂಲ್ಸ್ ಜಾರಿಗೆ ತರುವಂತಹ ಸಾಧ್ಯತೆ ಇದೆ ಯಾವಾಗ ಕೊರೋನಾ ಮೂರನೇ ಅಲೆ ಚಾಲ್ತಿಯಲ್ಲಿತ್ತು ಆಗ್ಲೇ ಒಂದು ತಜ್ಞರು ಮಾಹಿತಿಯನ್ನು ಕೊಟ್ಟಿದ್ರು ನಾಲ್ಕನೇ ಅಲೆ ಏನಾದರೂ ಬಂದಿದ್ದೆ ಆದರೆ ಅದು ಮಕ್ಕಳ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಈಗಾಗಲೇ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಕೊರೋನಾ ಅಂದರೆ ವಯಸ್ಸಿನ ಭೇದ ಭಾವ ಇಲ್ಲದೆ ಅಟ್ಯಾಕ್ ಮಾಡುತ್ತೆ ಹಾಗಾಗಿ ನಮ್ಮ ಹುಷಾರಲ್ಲಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಶಿಕ್ಷಣ ಸಚಿವರು ಒಂದು ಸೂಚನೆಯನ್ನು ಪಾಸ್ ಮಾಡಿದ್ದಾರೆ ಮಕ್ಕಳು ಮತ್ತು ಪೋಷಕರು ಎಚ್ಚರದಿಂದ ಇರಬೇಕು ಕೋವಿಡ್ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಉದಾಸೀನವನ್ನು ತೋರಿಸಬಾರ್ದು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ ಆರೋಗ್ಯ ಜೊತೆಗೆ ನಾವೇನಾದ್ರು ಸೇರಿಸ್ಬೇಕಂದ್ರೆ ಸೇರಿಸ್ತೀವಿ ಬಟ್ ಅವ್ರು ಕೊಡೋದು ಎಲ್ಲಾದ್ರು ನೋಡ್ಕೊಂಡು ಕೊಡ್ತಾರೆ ಈವನ್ ಪಬ್ಲಿಕ್ ಪ್ಲೇಸಸ್ಸು ಇಟ್ ಮೈಟ್ ಬಿ ಅ ರೆಸ್ಟೋರೆಂಟ್ ಮದುವೆ ಮಂಟಪ ಕಲ್ಯಾಣ ಮಂಟಪ ಸ್ಟ್ರೈಕ್ ಸಭೆಗಳು ಸಮಾರಂಭ ಮತ್ತೆ ಸಭೆ ಸಮಾರಂಭ ಅಂದಾಗ ನಮ್ಮ ಶಾಲೆಗಳು ಬಹಳ ಮುಖ್ಯ ಆಗ್ತದೆ ಯಾಕೆಂದ್ರೆ ಕ್ಲಸ್ಟರ್ ಆಫ್ ಚಿಲ್ಡ್ರನ್ಸ್ ಜಾಸ್ತಿ ಇರ್ತಾರಲ್ಲಿ ಅದು ನಮ್ಮ ಜವಾಬ್ದಾರಿ ಆಗುತ್ತೆ ಅದನ್ನೆಲ್ಲ ನೋಡಿಸಿ ಅವ್ರು ಮಾಡಿರ್ತಾರೆ ಅದರಲ್ಲಿ ಏನಾದ್ರು ಬಿಟ್ಟಿದ್ರೆ ಮತ್ತೆ ನಾವು ಅದಕ್ಕೆ ಅಡಿಕ್ಷನ್ ಮಾಡ್ತೀವಿ ಬಟ್ ಮೋಸ್ಟ್ಲಿ ಅದನ್ನೆಲ್ಲ ಮಾಡೇ ಮಾಡ್ತಾರೆ ಯಾಕೆಂದ್ರೆ ದಟ್ ಇಸ್ ದೇರ್ ಡ್ಯೂಟಿ ಅದನ್ನ ನಾವು ಕಾಯಬೇಕು ಅವರಿಗೆ ಮಾರ್ಗಸೂಚಿಯನ್ನು ಕೊಡಬೇಕು ಹಾಂ ಅವರು ಪ್ರಿಕಾಷನರಿ ನೀವು ಅವ್ರವರಿಗೆ ನೀವು ಪ್ರಿಕಾಷ್ನರಿ ಮಾಡ್ಕೊಂಡು ಬನ್ನಿ ಅಂತ ಅದನ್ನು ನಮ್ಮ ಶಾಲೆಗಳಲ್ಲೂ ಕೂಡ ಅವರವರೇ ಎಲ್ಲೆಲ್ಲಿ ಈ ಬಾರ್ಡ್ರ್ ಭಾಗ ಅಂತ ನನಗೆ ಬೆಳಗ್ಗೆ ಕೇಳಿದರು ಈ ಕೇರಳ ಬಾ ಭಾಗ ಮತ್ತು ಇಂಥಲ್ಲಿ ಏನಾದರೂ ಜಾಸ್ತಿ ಆಗಿದ್ದರೆ ಅಲ್ಲೆಲ್ಲ ಹುಷಾರಾಗಿ ಜವಾಬ್ದಾರಿತವಾಗಿ ಇರ್ರಿ ಅಂತೇಳಿ ಹೇಳಿದ್ದಾರೆ ಆ ರೀತಿಯಲ್ಲಿ ಬಟ್ ನನ್ನ ಕಡೆಯಿಂದ ಆ್ಯಸ್ ಇಟ್ ಈಸು ಕಾಶಿಯಸ್ ಆಗಿರ್ರಿ ಅಷ್ಟೇ ಮತ್ತು ಭಾಳ ಆತಂಕ ಐ ಡೋಂಟ್ ಥಿಂಕ್ ಇಟ್ ಈಸ್ ದೇರ್ ಆ್ಯಸ್ ಆಫ್ ನೌ ಬಟ್ ಕಾಶಿಯಸ್ ಅಂತೂ ಎಸ್ ಇದು ಸಂದರ್ಭ ಕಾಶಿಯಸ್ ಸಂದರ್ಭ ಆರೋಗ್ಯ ಇಲಾಖೆ ಇದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಒಂದು ಮಹತ್ವದ ಸಭೆಯನ್ನು ನಡೆಸಿದ ಬಳಿಕ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ಒಂದಿಷ್ಟು ಚರ್ಚೆಗಳಾಗಿದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಏನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೋ ಆ ಕ್ರಮಗಳನ್ನು ಆಧರಿಸಿ ನಾವು ಪ್ರತ್ಯೇಕ ಮಾರ್ಗಸೂಚಿಯನ್ನು ರಿಲೀಸ್ ಮಾಡ್ತೇವೆ ಅಂಥೇಳಿ ಮಾನ್ಯ ಶಿಕ್ಷಣ ಸಚಿವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾರುತಿ ಈಗಾಗಲೇ ಬೆಂಗಳೂರು ವ್ಯಾಪ್ತಿಯಲ್ಲಿ ಖಾಸಗಿ ಶಾಲೆಗಳ ಸಂಘಟನೆಗಳು ಪ್ರತ್ಯೇಕ ರೂಲ್ಸ್ ಅನ್ನು ಜಾರಿಗೆ ತರಲಿಕ್ಕೆ ಮುಂದಾಗಿದ್ವು ಅದು ಮಕ್ಕಳನ್ನ ಕೊರೋನಾದಿಂದ ದೂರವಿಡುವಂತಹ ನಿಟ್ಟಿನಲ್ಲಿ ಆ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯನ್ನು ಮಾಡಿತು ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಜೊತೆಗೆ ಕೊರೋನಾವನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳ ಮೊರೆ ಹೋದ್ರೆ ಹೇಗೆ ಅಂತ ಹೇಳಿ ಮಾರುತಿ ಖಂಡಿತ ಪ್ರೇಮ್ ಇವತ್ತು ರಾಜ್ಯ ಶಿಕ್ಷಣ ಸಚಿವರು ಒಂದು ಮಹತ್ವದ ಸಭೆಯನ್ನು ಶಿಕ್ಷಣ ಅಧಿಕಾರಿಗಳ ಜೊತೆಗೆ ಉನ್ನತ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡ್ತಾರೆ ಸಭೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಯಾವೆಲ್ಲ ಮಾರ್ಗಸೂಚಿಗಳು ಬರುತ್ತೆ ಅಂದರೆ ಆರೋಗ್ಯ ಇಲಾಖೆ ಈಗಾಗಲೇ ಸಾಕಷ್ಟು ಗೈಡ್ಲೈನ್ ಬಿಡುಗಡೆ ಮಾಡಿದೆ ಇನ್ನು ಮುಂದೆ ಸಾಕಷ್ಟು ಗೈಡ್ಲೈನ್ ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲೂ ಸಹ ಚರ್ಚೆಗಳು ನಡೀತಾ ಇದೆ ಮತ್ತು ಕೇಂದ್ರ ಸರ್ಕಾರದ ಕೇಂದ್ರ ಆರೋಗ್ಯ ಇಲಾಖೆಯಿಂದ ಬರುವಂಥ ಗೈಡ್ಲೈನ್ಸ್ ಏನಿದೆ ಮತ್ತು ರಾಜ್ಯ ಆರೋಗ್ಯ ಇಲಾಖೆ ಏನೆಲ್ಲ ಗೈಡ್ಲೈನ್ಸ್ಗಳನ್ನ ಕೊಡ್ತಾರೆ ಅದನ್ನ ನೋಡಿಕೊಂಡು ಮುಂದೆ ಶಿಕ್ಷಣ ಇಲಾಖೆಯಲ್ಲಿ ಅಂದರೆ ಶಾಲೆಗಳಲ್ಲಿ ಯಾವ ರೀತಿ ನಾವು ಕರೋನಾ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಬೇಕು ಮತ್ತು ಕರೋ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿರುವಂಥದ್ದು ಸಭೆಯ ಚರ್ಚೆಯ ನಂತರ ಮಾತನಾಡ್ತಾ ಮಧು ಬಂಗಾರಪ್ಪ ಹೇಳಿದ್ದು ಈಗ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸೂಚನೆಗಳ ಮೇರೆಗೆ ಕೆಲಸ ಮಾಡ್ತಿದ್ದೀವಿ ಮುಂದೆ ಯಾವುದೇ ರೀತಿಯ ಅಹಿತಕರಘಟ ಅಥವಾ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಮಕ್ಕಳಿಗೆ ಯಾಕಂದರೆ ಪೋಷಕರಿಗೂ ಮತ್ತು ಮಕ್ಕಳಲ್ಲಿ ಸಹಜವಾಗಿಯೇ ಕರೋನಾ ಅಂದಿದ ತಕ್ಷಣ ಆತಂಕ ಸೃಷ್ಟಿಯಾಗೋದು ಸಹಜ ಅದೇ ರೀತಿ ಈಗಾಗಲೇ ಎರಡು ಮೂರು ಅಲೆಗಳನ್ನ ನೋಡಿರುವುದರಿಂದ ಪೋಷಕರಿಗೂ ಮತ್ತು ಮಕ್ಕಳಿಗೆ ಇದರ ಬಗ್ಗೆ ಅರಿವಿದೆ ಹಾಗಾಗಿ ಮುಂಜಾಗ್ರತಾ ಕ್ರಮಗಳು ಏನೆಲ್ಲ ಇದೆ ಅದನ್ನು ಪಾಲನೆ ಮಾಡಬೇಕಾಗತ್ತೆ ಈಗ ಯಾವುದೇ ಕಡ್ಡಾಯ ರೂಲ್ಸ್ಗಳನ್ನ ಶಾಲೆಗೆ ತಂದಿಲ್ಲ ಆದರೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದವರು ಮಾತಾಡಿಕೊಂಡು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಮತ್ತೆ ಶಾಲೆಯ ದೃಷ್ಟಿಯಿಂದ ಯಾಕಂದರೆ ಒಬ್ಬ ಮಗುವಿಗೆ ಬಂತು ಅಂದರೆ ಇಡೀ ಶಾಲೆಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಮಾಸ್ಕನ್ನು ಕಡ್ಡಾಯಗೊಳಿಸೋದಕ್ಕೆ ನಿರ್ಧಾರ ಕೈಗೊಂಡಿರುವಂಥದ್ದು ಅದೇ ರೀತಿ ರಾಜ್ಯ ಸರ್ಕಾರ ಸರ್ಕಾರಿ ಶಿಕ್ಷಣ ಇಲಾಖೆ ಕೂಡ ಈ ನಿಟ್ಟಿನಲ್ಲಿ ನಿಗಾ ವಹಿಸ್ತಿರುವಂಥದ್ದು ರಾಜ್ಯ ಸರ್ಕಾರ ಮತ್ತು ಈಗ ಸದ್ಯಕ್ಕೆ ಆತಂಕ ಪಡುವಂತಹ ಯಾವುದೇ ಅಗತ್ಯ ಇಲ್ಲ ಅಂತ ಆರೋಗ್ಯ ಇಲಾಖೆ ಹೇಳ್ತಿರೋದ್ರಿಂದ ಇದರ ಬೆಳವಣಿಗೆ ಆಧಾರದ ಮೇಲೆ ಅದು ಹರಡುವಿಕೆಯ ಬೆಳವಣಿಗೆ ಆಧಾರದ ಮೇಲೆ ಮಕ್ಕಳ ಮೇಲೆ ಪ್ರಭಾವ ಬೀರದಂತೆ ಮತ್ತು ಶಾಲೆಗಳಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳೋದಕ್ಕೆ ಮತ್ತೆ ಸಭೆಗಳನ್ನ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಯೋಚನೆ ಮಾಡ್ತಿರುವಂತದ್ದು ಪ್ರೇಮ್